Hello friends, MCR Market Research and Managerial Communication Research Methods idrolagade MBA second semester KSO idu. Okay, unit 3 nodana, module 1 unit 3 barriers to communication unit yav yav tara barriers agutte anta. Communication barriers are obstacles in the communication networks may be adversely influencing. Okay, communication barriers are semantic, emotional, organizational ಮತ್ತು ಪರ್ಸ್ನಲ್. ಸಿಮ್ಯಾಟಿಕ್ ಅಂದರೆ ಮೆಸೇಜ್ ರಿಲೇಟೆಡ್ ಯಾವ ಥರ ಬ್ಯಾರಿಯರ್ಸ್ ಆಗುತ್ತೆ, ಇಮೋಷನಲ್ ಅಂದರೆ ಸೈಕಾಲಜಿ ರಿಲೇಟೆಡ್, ಆರ್ಗನೈಸೇಷನ್ ಅಂದರೆ ಸ್ಟ್ರಕ್ಚರ್ ಮತ್ತು ಪಾಲಿಸೀಸ್, ಪರ್ಸ್ನಲ್ ಅಂದರೆ ಸುಪೀರಿಯರ್ ಸಬಾರ್ಡಿನೇಟ್ಸ್ ನಡುವೆ ಯಾವ ಥರ ಬ್ಯಾರಿಯರ್ಸ್ ಆಗುತ್ತೆ ಕಮ್ಯುನಿಕೇಷನಲ್ಲಿ ಅಂತ. ಸಿಮ್ಯಾಟಿಕ್ ಮೆಸೇಜ್ ಅಂತ ನೋಡಿದಾಗ ನಮಗೆ ರಿಸೀವಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಎರಡೂ ಎಂಡಲ್ಲೂ ಕೂಡ ಬ್ಯಾರಿಯರ್ಸ್ ಕಾಣಿಸುತ್ತೆ. ಡಿನೋಟೇಟಿವ್ ಇರುತ್ತೆ, ಡಿನೋಟಿವ್ ಅಂದರೆ ಡಿಕ್ಷನರಿ ಮೀನಿಂಗೇ ಬೇರೆ ಇರುತ್ತೆ. ಕನೆಟೇಟಿವ್ ಅಂದರೆ ಸಬ್ಜೆಕ್ಟ್ ಇಮೋಷ್ನಲ್ ಮೀನಿಂಗ್ ಬೇರೆ ಇರುತ್ತೆ. ಓಕೆ, ಒಂದೇ ವರ್ಡ್ ಇರುತ್ತೆ ಬಟ್ ಅದರ ಮೀನಿಂಗ್ ಬೇರೆ ಬೇರೆ ಥರ ಇರುತ್ತೆ, ಬೇರೆ ಬೇರೆ ಥರ ಯೂಸ್ ಆಗ್ತಿರುತ್ತೆ. ಸೊ ಅದಕ್ಕೆ ಡಿನೋಟೇಟಿವ್ ಮತ್ತು ಕನೆಟೇಟಿವ್ ಅಂತ ಹೇಳ್ತೀವಿ. ಓಕೆ, ರಿಸೀವಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮೆಸೇಜಸ್ಸಲ್ಲಿ ಆಗುವಂಥ ಬ್ಯಾರಿಯರು. ದೆನ್ ಪೂವರ್ಲಿ ಎಕ್ಸ್ಪ್ರೆಸ್ಡ್ ಮೆಸೇಜ್, ಸಿಂಬಲ್ಸ್ ಆ್ಯಂಡ್ ವರ್ಡ್ಸ್ ವಿತ್ ಇಂಟರ್ಪ್ರಿಟೇಷನ್, ಫಾಲ್ಟಿ ಟ್ರಾನ್ಸ್ಲೇಷನ್, ಇಂಪ್ರಾಪ್ರಿಯೇಟ್ ಯೂಸ್ ಆಫ್ ಎಕ್ಸ್ಪ್ರೆಷನ್ಸ್, ವೇಗ್ ಅಸಂಪ್ಷನ್ಸ್. ಓಕೆ, ಏನೋ ಅಸಂಪ್ಷನ್ಸ್ ಮಾಡ್ಕೊಂಬಿಡೋದು ಹೀಗೆ ಇರ್ಬೋದು ಅಂತ, ಆ್ಯಕ್ಚುಲ್ ಆಗಿರಲ್ಲ, ನೋಡಿರಲ್ಲ, ಬಟ್ ಸುಮ್ಮನೆ ವೇಗಾಗಿ ನೋಡ್ಕೊ ಮೇಲಿನ ಮೇಲೆ ಅದನ್ನು ಆಗಿದೆ ಅಂತ ಅಂದ್ಕೊಳ್ಳೋದು. ಓಕೆ, ಎಕ್ಸ್ಪರ್ಟ್ಸ್ ಲ್ಯಾಂಗ್ವೇಜ್, ಇಂಪ್ರಾಪರ್ ಯೂಸೇಜ್ ಆಫ್ ದ ಪಂಕ್ಚುಯೇಷನ್ ಮಾರ್ಕ್ಸ್ ಆ್ಯಂಡ್ ಪೋಲರೈಸೇಷನ್. ಓಕೆ, ಇವೆಲ್ಲ ಕೂಡ ಮೆಸೇಜಲ್ಲಿ ಬರುವಂಥ ಬ್ಯಾರಿಯರ್ಸ್, ಸಿಮ್ಯಾಟಿಕ್ ಬ್ಯಾರಿಯರ್ಸ್. ನೆಕ್ಸ್ಟು ಇಮೋಷ್ನಲ್ ಬ್ಯಾರಿಯರ್ಸ್. ಇಮೋಷ್ನಲ್ ಬ್ಯಾರಿಯರ್ಸಲ್ಲಿ ಯಾವ್ದಾದ್ರು ಬರುತ್ತೆ, ಇನ್ಅಪ್ರೋಪ್ರಿಯೇಟ್ ಇಮೋಷನ್ಸ್, ಪ್ರೀಮ್ಯಾಚುರ್ ಇವ್ಯಾಲ್ಯೂಯೇಷನ್, ಇನ್ಅಟೆಂಟಿವ್ನೆಸ್, ಲಾಸ್ ಆಫ್ ಟ್ರಾನ್ಸ್ಮಿಷನ್, ಪುವರ್ ಅಟೆನ್ಷನ್, ಸಸ್ಪೆಕ್ಟಿಂಗ್ ಕಮ್ಯುನಿಕೇಟರ್ಸ್, ಫೇಲ್ಯೂರ್ ಟು ಕಮ್ಯುನಿಕೇಟ್. ಇಮೋಷ್ನಲ್ ಬ್ಯಾರಿಯರ್ಸಲ್ಲಿ ಏನೇನು ಬರುತ್ತೆ, ನಾವಾಗಿ ಏನೇನು ಅದನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ, ನಾವೇನು ಮಾಡ್ತೀವಿ, ಒಂದು ಫಾರ್ ಎಕ್ಸಾಂಪಲ್ ಸಮ್ ಟೈಮ್ಸ್ ಕಮ್ಯುನಿಕೇಟ್ ಒಬ್ಬರು ಯಾರೋ ಏನೋ ಹೇಳ್ತಾರೆ ಅಂದರೆ ಅವ್ರನ್ನೇ ಸಸ್ಪೆಕ್ಟ್ ಮಾಡ್ತೀವಿ, ಮೆಸೇಜ್ ಸರಿ ಇದೆ ಇಲ್ಲೋ ಅಂತ, ರೈಟ್? ದೆನ್ ಅನ್ನ ನಾವು ವಾಪಸ್ ಕಮ್ಯುನಿಕೇಟ್ ಮಾಡೋಕ್ಕೆ ಫೇಲ್ಯೂರ್ ಇರುತ್ತೆ, ಟ್ರಾನ್ಸ್ಮಿಷನ್ ಕರೆಕ್ಟಾಗಿ ಆಗ್ತಿರಲ್ಲ, ಅಟೆಂಟಿವ್ ಆಗಿ ನಾವು ಕೇಳ್ತಾ ಇರಲ್ಲ. ಓಕೆ, ಪ್ರೀಮ್ಯಾಚುರ್ ಆಗಿ ಹೇಳೋಕ್ಕಿಂತ ಮುಂಚೆನೆ ಏನೋ ಅರ್ಥ ಮಾಡ್ಕೊಬಿಡೋದು ಅವ್ರು ಹೇಳೋದನ್ನು, ಇನ್ಅಪ್ರಾಪ್ರಿಯೇಟಾಗಿ ಅರ್ಥ ಮಾಡ್ಕೊಳ್ಳೋದು. ಓಕೆ, ಸೊ ಇನ್ಅಪ್ರಾಪ್ರಿಯೇಟ್ ಇಮೋಷನ್ಸ್. ದೆನ್ ಆರ್ಗನೈಸೇಷನ್ ಬ್ಯಾರಿಯರಲ್ಲಿ ಏನು ಬರುತ್ತೆ, ಆರ್ಗನೈಸೇಷನ್ ಪಾಲಿಸೀಸ್ ಇರ್ಬೋದು, ರೂಲ್ಸ್, ರೆಗ್ಯುಲೇಷನ್ಸ್, ಸ್ಟ್ರಕ್ಚರ್, ಆಮೇಲೆ ಸ್ಟೇಟಸ್ ರಿಲೇಷನ್ಶಿಪ್ಸ್, ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಫೆಸಿಲಿಟೀಸ್, ಲ್ಯಾಕ್ ಆಫ್ ಪ್ರಾಪರ್ ಎನ್ವೈರ್ಮೆಂಟ್, ವರ್ಕಿಂಗ್ ಎನ್ವೈರ್ಮೆಂಟ್ ಮತ್ತು ಅದರ್ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ ಆರ್ಗನೈಸೇಷನ್ ಬಿಹೇವಿಯರಲ್ಲಿ. ಓಕೆ, ಸರಿ, ಆರ್ಗನೈಸೇಷನ್ ಬ್ಯಾರಿಯರ್ ಇದು. ಮತ್ತು ಪರ್ಸ್ನಲ್ ಬ್ಯಾರಿಯರ್ಸಲ್ಲಿ ಯಾವ್ದಾದ್ರು ಬರುತ್ತೆ, ಕಮ್ಯುನಿಕೇಷನ್, ವಿಲಿಂಗ್ನೆಸ್, ಆ್ಯಕ್ಟಿವ್ನೆಸ್, ಟ್ರಸ್ಟ್, ಎಬಿಲಿಟಿ ಆ್ಯಂಡ್ ಪಾಸಿಟಿವ್ ಆಟಿಟ್ಯೂಡ್, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಒಂದು ಪರ್ಸ್ನಲ್ ಬ್ಯಾರಿಯರ್ಸ್ ಅಂತಂದರೆ ನಾವು ಒಂದು ಪರ್ಸ್ನಲ್ ಕಮ್ಯುನಿಕೇಷನ್ ಮಾಡ್ತೀವಿ ಅಂತಂದರೆ ನಮಗಲ್ಲಿ ವಿಲಿಂಗ್ನೆಸ್ ಇರಬೇಕು, ನಮಗೆ ಮಾತಾಡಬೇಕು ಅಂತ ಮನಸ್ಸು ಇರಬೇಕು, ನಾವು ಆ್ಯಕ್ಟಿವ್ ಆಗಿರಬೇಕು, ಅಥವಾ ನಮ್ಗೆ ಟ್ರಸ್ಟ್ ಇರಬೇಕು ಕೆಲವೊಂದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ. ಓಕೆ, ಆಮೇಲೆ ಆ ಎಬಿಲಿಟಿ ಇರಬೇಕು, ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು, ಇವೆಲ್ಲ ಇದ್ದಾಗ ಮಾತ್ರ ಒಂದು ಕಮ್ಯುನಿಕೇಷನ್ ಪರ್ಸ್ನಲ್ ಪರ್ಸನ್ಸು ಮತ್ತು ಪರ್ಸನ್ಸ್ ನಡುವೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ರೈಟ್? ದೆನ್ ಸುಪೀರಿಯರ್ ರಿಲೇಟೆಡ್ ಬ್ಯಾರಿಯರ್ಸ್ ಅಂತಂದರೆ, ಸುಪೀರಿಯರ್ಸು ಸಬಾರ್ಡಿನೇಟ್ಸ್ಗೆ ಇನ್ಫಾರ್ಮೇಷನ್ ಕಳಿಸ್ಬೇಕಾದ್ರೆ ಯಾವ ಥರ ಅಲ್ಲಿ ಕಮ್ಯುನಿಕೇಷನ್ ಬ್ಯಾರಿಯರ್ ಆಗುತ್ತೆ, ಒಂದು ಅಟಿಟ್ಯೂಡ್ ಸುಪೀರಿಯರ್ ಅಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ, ಫಿಯರ್ ಆಫ್ ಚಾಲೆಂಜ್ ಆಫ್ ಅಥಾರಿಟಿ, ಓವರ್ ಇನ್ಸ್ಟೆನ್ಸ್ ಆನ್ ಪ್ರಾಪರ್ ಚಾನೆಲ್, ಲ್ಯಾಕ್ ಆಫ್ ಟ್ರಸ್ಟ್ ಆನ್ ದ ಸಬಾರ್ಡಿನೇಟ್ಸ್, ಸಬಾರ್ಡ್ಸ್ ಮೇಲೆ ಟ್ರಸ್ಟ್ ಇರದೇ ಇರೋದ್ರಿಂದ, ಇಗ್ನೋರಿಂಗ್ ಕಮ್ಯುನಿಕೇಷನ್, ಲ್ಯಾಕ್ ಆಫ್ ಟೈಮ್, ಲ್ಯಾಕ್ ಆಫ್ ಅವೇರ್ನೆಸ್, ಸೆಲೆಕ್ಟಿವ್ ಆ್ಯಂಡ್ ಪುವರ್ ಲಿಸ್ನಿಂಗ್, ಇವೆಲ್ಲ ಸುಪೀರಿಯರ್ ರಿಲೇಟೆಡ್ ಬ್ಯಾರಿಯರ್ಸ್. ಅಟಿಟ್ಯೂಡ್ಸ್, ಫಿಯರ್ ಆಫ್ ಚಾಲೆಂಜ್ ಟು ಅಥಾರಿಟಿ, ಓವರ್ ಇನ್ಸಿಸ್ಟೆನ್ಸ್ ಆನ್ ಪ್ರಾಪರ್ ಚಾನೆಲ್, ಲ್ಯಾಕ್ ಆಫ್ ಟ್ರಸ್ಟ್ ಆನ್ ಸಬಾರ್ಡಿನೇಟ್ಸ್, ಇಗ್ನೋರಿಂಗ್ ಕಮ್ಯುನಿಕೇಷನ್, ಲ್ಯಾಕ್ ಆಫ್ ಟೈಮ್, ಲ್ಯಾಕ್ ಆಫ್ ಅವೇರ್ನೆಸ್, ಸೆಲೆಕ್ಟಿವ್ ಆ್ಯಂಡ್ ಪುವರ್ ಲಿಸ್ನಿಂಗ್. ದೆನ್ ಸಬಾರ್ಡಿನೇಟ್ ರಿಲೇಟೆಡ್ ಬ್ಯಾರಿಯರ್ಸ್ ಅಂತಂದರೆ ಯಾವ್ದು ಬರುತ್ತೆ, ಅನ್ಏ ವಿಲ್ಲಿಂಗ್ನೆಸ್ ಟು ಕಮ್ಯುನಿಕೇಟ್, ಅವನು ಸುಪೀರಿಯರಿಗೆ ಹೇಳೋಕ್ಕೆ ಕಷ್ಟಪಡ್ತಾನೆ ಅಥವಾ ಅದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇರಲ್ಲ, ಕೆಲವೊಂದು ಪ್ರಾಬ್ಲಮ್ ಆಗ್ತದೆ, ಗ್ರೀವೆನ್ಸಸ್ ಇದ್ದರೂ ಕೂಡ ಹೇಳ್ತಾ ಇರಲ್ಲ, ಲ್ಯಾಕ್ ಆಫ್ ಪ್ರಾಪರ್ ಇನ್ಸೆಂಟಿವ್ಸ್, ಇಂಪ್ರಾಪರ್ ಸ್ಟೇಟ್ ಆಫ್ ಮೈಂಡ್, ಲೇಸಿನೆಸ್, ಪ್ರಿಜುಡಿಸ್ ಆ್ಯಂಡ್ ಫಿಯರ್ ಆ್ಯಂಡ್ ನೆಗೆಟಿವ್ ಅಟಿಟ್ಯೂಡ್. ಪ್ರಿಜುಡಿಸ್ ಅಂದರೆ ಒಬ್ರ ಬಗ್ಗೆ ಹೀಗೆ ಅಂತ ನಾವು ಡಿಸೈಡ್ ಮಾಡಿಬಿಡ್ತೀವಿ, ಅವ್ರ ಬಗ್ಗೆ ಗೊತ್ತಿಲ್ಲದೇನೆ, ಸೊ ಅದನ್ನೇ ಪ್ರಿಜುಡಿಸ್ ಅಂತ ಹೇಳ್ತೀವಿ. ಸೊ ಪ್ರಿಜುಡಿಸ್, ಫಿಯರ್ ಆ್ಯಂಡ್ ನೆಗೆಟಿವ್ ಅಟಿಟ್ಯೂಡ್, ಸಬಾರ್ಡಿನೇಟ್ ರಿಲೇಟೆಡ್ ಬ್ಯಾರಿಯರ್ಸ್. ಸೊ ದೀಸ್ ಆರ್ ಆಲ್ ದ ಸುಪೀರಿಯರ್ ರಿಲೇಟೆಡ್ ಬ್ಯಾರಿಯರ್ಸ್ ಮತ್ತು ಸಬಾರ್ಡಿನೇಟ್ ಬ್ಯಾರಿಯರ್ಸ್ ಅಂಡರ್ ದ ಪರ್ಸ್ನಲ್ ಬ್ಯಾರಿಯರ್. ಸಮ್ ಅದರ್ ಬ್ಯಾರಿಯರ್ಸ್ ಕೂಡ ಇರುತ್ತೆ, ಬ್ಯಾರಿಯರ್ಸ್ ಲೈಕ್ ಡಿಫ್ರೆನ್ಸ್ ಇನ್ ದ ಪರ್ಸೆಪ್ಷನ್, ಡಿಸ್ಟ್ರಾಕ್ಷನ್ ಇನ್ ದ ಎನ್ವೈರ್ಮೆಂಟ್, ಸೋಷಿಯೋ ಫಿಸಿಯೋ ಸೈಕಲಾಜಿಕಲ್ ಬ್ಯಾರಿಯರ್ಸ್, ಡಿಫ್ರೆಂಟ್ ಕಾಂಪ್ರಿಹೆನ್ಷನ್ ಆಫ್ ದ ರಿಯಾಲಿಟಿ, ಕಲ್ಚರಲ್ ಬ್ಯಾರಿಯರ್ಸ್ ಇರ್ಬೋದು, ಲ್ಯಾಂಗ್ವೇಜಿಂದ, ಬಿಹೇವಿಯರಿಂದ, ಸ್ಟೀರಿಯೋಟೈಪ್ಸ್ ಇರ್ಬೋದು.
ಓಕೆ ಆ ಕಲ್ಚರ್ ಅದೇ ಥರ ಈ ರಿಲಿಜನ್ಸ್ ಹೀಗೆ ಇದ್ದಾರೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಸ್ಟೀರಿಯೋಟೈಪಿಕ್ಕಾಗಿ ಬಿಹೇವ್ ಮಾಡೋದು. ಓಕೆ ದೆನ್ ಸೆಂಡರ್ ಓರಿಯೆಂಟ್ ಬ್ಯಾರಿಯರ್, ಜೆಂಡರ್ ಬ್ಯಾರಿಯರ್, ಇಂಟರ್ಪರ್ಸ್ನಲ್ ಬ್ಯಾರಿಯರ್ಸ್, ಅಟಿಟ್ಯೂಡ್ನಲ್ ಬ್ಯಾರಿಯರ್ಸ್, ಪ್ರೀ ಆಕ್ಯುಪೇಷನ್ ಇರ್ಬೋದು. ನಾವು ಮುಂಚೆನೇ ಬೇರೆನೋ ಥಾಟ್ ಮಾಡ್ತಾ ಇದ್ದೀವಿ ಮೈಂಡಲ್ಲಿ ಅಂತಂದರೆ ಎದುರುಗಡೆ ಹೇಳೋರು ಏನೋ ಏನೋ ಮಾತಾಡ್ತಾ ಇದ್ದರೆ, ಕಮ್ಯುನಿಕೇಟ್ ಮಾಡ್ತಾ ಇದ್ದರೆ ನಮ್ಗೆ ಅರ್ಥ ಆಗ್ತಾರಲ್ಲ ಅಲ್ವಾ. ದೆನ್ ಕ್ಯಾಶುವಲ್ ಅಟಿಟ್ಯೂಡ್, ಈಗೋಸೆಂಟ್ರಿಸಮ್. ಈಗೋಸೆಂಟ್ರಿಸಮ್ ಅಂತಂದರೆ ತುಂಬ ಈಗೋಯಿಸ್ಟಿಕ್ ಪರ್ಸನ್ಸ್ ಇರ್ತಾನೆ, ಅವನಿಗೆ ಅವನು ಹೇಳಿದ್ದೇ ಇಂಪಾರ್ಟೆಂಟ್ ಆಗುತ್ತೆ, ಬೇರೆಯವ್ರು ಹೇಳೋದು ಅದಕ್ಕೆ ವ್ಯಾಲ್ಯೂನೇ ಇರಲ್ಲ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಕರೆಕ್ಟಾಗಿ ರೀಚ್ ಆಗ್ತಾ ಇರಲ್ಲ. ಓಕೆ ಕ್ಯಾಶುವಲ್ ಆಟಿಟ್ಯೂಡ್, ಏನೋ ಹೇಳ್ತಾರೆ ಬಿಡು ಅನ್ನೋತಾರ, ಅವ್ರು ಹೇಳೋದಷ್ಟಕ್ಕೆ ಅವ್ರು ಹೇಳ್ತಾ ಇರ್ತಾರೆ, ನಿಮ್ಮ ಅಷ್ಟಕ್ಕೆ ನೀವೇನೋ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ಅದು ಕ್ಯಾಶುವಲ್ ಆಟಿಟ್ಯೂಡ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ಆಟಿಟ್ಯೂಡ್ ಬ್ಯಾರಿಯರ್ಸ್. ಓಕೆ ಬ್ಯಾರಿಯರ್ಸಲ್ಲಿ ಮೇನಾಗಿ ನೋಡ್ಕೊಳ್ಳಿ ಕಮ್ಯುನಿಕೇಷನ್ ಬ್ಯಾರಿಯರ್ಸಲ್ಲಿ ಸಿಮ್ಯಾಟಿಕ್ ಬ್ಯಾರಿಯರ್, ಇಮೋಷ್ನಲ್ ಬ್ಯಾರಿಯರ್, ಆರ್ಗನೈಸೇಷನಲ್ ಬ್ಯಾರಿಯರ್. ಸಿಮ್ಯಾಟಿಕ್ ಬ್ಯಾರಿಯರ್, ಇಮೋಷ್ನಲ್ ಬ್ಯಾರಿಯರ್, ಆರ್ಗನೈಸೇಷನ್ ಬ್ಯಾರಿಯರ್ ಮತ್ತು ಪರ್ಸ್ನಲ್ ಬ್ಯಾರಿಯರ್ಸ್. ಓಕೆ ನೆಕ್ಸ್ಟು ಹೇಗೆ ಬ್ಯಾರಿಯರ್ಸ್ ಇದೆ ಅಂತ ಗೊತ್ತಾಯಿತು. ಬ್ಯಾರಿಯರ್ಸ್ ಇನ್ ದಿ ಸೆನ್ಸ್ ಕಮ್ಯುನಿಕೇಷನ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಕಮ್ಯುನಿಕೇಷನ್ನು ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಯಾರಿಗೆ ರೀಚ್ ಆಗಬೇಕು ರಿಸೀವರ್ಗೆ ರೀಚ್ ಆಗ್ತಾ ಇಲ್ಲ, ಮೆಸೇಜಸ್ಸಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಇದನ್ನೆಲ್ಲ ಹೇಗೆ ಕರೆಕ್ಟ್ ಮಾಡ್ಕೋಬೇಕು, ಯಾವ ಥರ ಮೆಥಡ್ಸ್ ಟು ಓವರ್ಕಮ್ ದ ಬ್ಯಾರಿಯರಿಂದ ಕಮ್ಯುನಿಕೇಷನ್ ಅಂತ ಅಂದಾಗ, ಕೇರ್ಫುಲ್ ಆರ್ಗನೈಸ್ ಸ್ಟ್ರಕ್ಚರ್ ಕರೆಕ್ಟಾಗಿ ಮಾಡಬೇಕು, ಸುಟೇಬಲ್ ಚಾನೆಲ್, ಪರ್ಪಸ್ಫುಲ್ ಮೆಸೇಜ್ಗೆ ಒಂದು ಪರ್ಪಸ್ ಇರಬೇಕು, ಸುಮ್ಮನೆ ಸುಮ್ಮನೆ ಮೆಸೇಜ್ ಮಾಡ್ತಾ ಇದ್ದರೆ ಎದುರಿಗಿರೋರು ಅದನ್ನು ಇಂಪಾರ್ಟೆಂಟ್ ಅಂತ ಅಂದ್ಕೋತಾ ಇರಲ್ಲ, ರೈಟ್. ದೆನ್ ಅಡಿಕ್ವೇಟ್ ಫೆಸಿಲಿಟೀಸ್, ಟ್ರೈನಿಂಗ್ ಆ್ಯಂಡ್ ಇನ್ಸೆಂಟಿವ್ಸ್, ಕ್ಲಾರಿಟಿ ಆ್ಯಂಡ್ ಪ್ರಿಸಿಷನ್ ಇನ್ ಆಲ್ ಆಸ್ಪೆಕ್ಟ್ಸ್, ಡಿಫ್ರೆನ್ಸ್ ಇನ್ ಪರ್ಸೆಪ್ಷನ್, ಸೆಲೆಕ್ಟಿವ್ ಪರ್ಸೆಪ್ಷನ್ ಇರುತ್ತೆ, ಅದನ್ನು ಮಾಡ್ಕೋಬೇಕು. ಅಂದರೆ ಕ್ಲೀನಾಗಿ ಯಾವುದನ್ನು ಹೇಳ್ತಾರೆ ಅದನ್ನು ಯಾವ್ದು ಬೇಕಾಗಿದೆ ಅದನ್ನು ಕರೆಕ್ಟಾಗಿ ಕೇಳಿಸ್ಕೋಬೇಕು. ಇನ್ಕರೆಕ್ಟ್ ಫಿಲ್ಟ್ರಿಂಗ್, ಓಕೆ ಈ ಎಲಿಮಿನೇಷನ್, ಇಂಟರ್ಮೀಡಿಯೇಟ್ಸ್ ಮೋರ್ ದ್ಯಾನ್ ಒನ್ ಚಾನಲ್ ಇದ್ದಾಗ, ಇಂಟರ್ಮೀಡಿಯೇಟ್ಸ್ ಜಾಸ್ತಿ ಇದ್ದಾಗ ಫಿಲ್ಟ್ರಿಂಗ್ ಆಗುತ್ತೆ. ಸೊ ಅದನ್ನು ಸ್ಟಾಪ್ ಮಾಡಬೇಕು. ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇದ್ದರೆ ಸ್ಪೆಸಿಫಿಕ್ ಆ್ಯಕ್ಯುರೇಟ್ ವರ್ಡ್ಗೆ ಯೂಸ್ ಮಾಡಬೇಕು, ಕಲ್ಚರಿಗೆ ತಕ್ಕ ಹಾಗೆ ಲ್ಯಾಂಗ್ವೇಜನ್ನು ಯೂಸ್ ಮಾಡಬೇಕು. ಓವರ್ ಲಿಸ್ನಿಂಗ್ ಇರುತ್ತೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ, ಅಟೆನ್ಷನ್ ಕೊಡಬೇಕು, ಕ್ಲಾರಿಫಿಕೇಷನ್ ಕರೆಕ್ಟಾಗಿರಬೇಕು, ಟೈಮ್ ಕೊಡಬೇಕು, ಯಾರಾದರೂ ಮಾತಾಡ್ತಿದ್ದಾರೆ ಅದನ್ನು ಕೇಳೋಕ್ಕೆ ಟೈಮ್ ಕೊಡಬೇಕು. ದೆನ್ ಡಿಫರಿಂಗ್ ಇಮೋಷ್ನಲ್ ಸ್ಟೇಟ್ ಇರುತ್ತೆ, ಫೀಲಿಂಗ್ಸು, ಅವೇರ್ನೆಸ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲ ಏನಂತಂದರೆ ಒಬ್ಬರು ಇಮೋಷ್ನಲ್ ಸ್ಟೇಟಸ್ಸು ಮತ್ತೊಬ್ರದ್ದು ಬೇರೆ ಬೇರೆ ಇರುತ್ತೆ. ಸೊ ಇನ್ನೊಬ್ಬರನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು, ಅವ್ರು ಯಾವ ಆ್ಯಂಗಲಲ್ಲಿ ಯಾವ ಇಮೋಷ್ನಲ್ ಬ್ಯಾಕ್ಗ್ರೌಂಡಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಡಿಫರಿಂಗ್ ಬ್ಯಾಕ್ಗ್ರೌಂಡ್, ಬ್ಯಾಕ್ಗ್ರೌಂಡ್ ಅವಾಯ್ಡ್ ಪ್ರೊಜೆಕ್ಟಿಂಗ್ ಓನ್ ಬ್ಯಾಕ್ಗ್ರೌಂಡ್, ನಮ್ಮ ಬ್ಯಾಕ್ಗ್ರೌಂಡ್ ಅಥವಾ ನಾವು ಬೆಳೆದು ಬಂದ ರೀತಿಯೇ ಸರಿ ಅಂತ ಯಾವಾಗಲೂ ಇದು ಮಾಡೋದಿಲ್ಲ, ಬೇರೆಯವರಿಗೂ ಅವ್ರದ್ದೇ ಆದಂಥ ವ್ಯಾಲ್ಯೂಸ್ ಇದೆ, ಅವ್ರದ್ದೇ ಆದಂಥ ವರ್ಡ್ಸ್ ಇದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಅಡಾಪ್ಟ್ ಆ್ಯಂಡ್ ಆಡಿಯನ್ಸ್ ಸೆಂಟ್ರೆಡ್ ಅಪ್ರೋಚ್, ಆಡಿಯನ್ಸ್ ಸೆಂಟ್ರೆಡ್ ಅಪ್ರೋಚ್ ಅಂದರೆ ಯಾವಾಗಲೂ ನಮ್ಮ ಬಗ್ಗೆನೇ ಹೇಳ್ತಾ ಇರೋದಿಲ್ಲ, ಪ್ರಾಜೆಕ್ಟು ನಮ್ಮ ಎವರ್ಸ್ ಎಂಪತಿ ಇರಬೇಕು, ಅವ್ರ ವ್ಯೂವಲ್ಲೂ ನಾವು ನೋಡಬೇಕಾಗತ್ತೆ, ಅವ್ರ ಪರ್ಸ್ಪೆಕ್ಟಿವಲ್ಲೂ ನಾವು ಒಂದು ಪ್ರಾಬ್ಲಮನ್ನು ನೋಡಬೇಕಾಗತ್ತೆ. ಓಕೆ ಓಪನ್ ಕಮ್ಯುನಿಕೇಷನ್ ಕ್ಲೈಮೇಟ್ ಇರಬೇಕು, ಒಪಿನಿಯನ್ಸ್ ಶೇರ್ ಮಾಡ್ಕೊಳ್ಳೋಕ್ಕೆ, ಡಿಸ್ಅಗ್ರಿಮೆಂಟ್ ಇತ್ತಂದರೆ ಅದನ್ನು ಹೇಳ್ಕೊಳ್ಳೋಕ್ಕೆ, ಗ್ರೀವೆನ್ಸಸ್ಸನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಅವರಿಗೆ ಅವಕಾಶ ಇರಬೇಕು, ಫೆಸಿಲಿಟೇಟ್ ಫೀಡ್ಬ್ಯಾಕ್ ಕೊಡೋಕ್ಕೂ ಕೂಡ ಆಪ್ಷನ್ಸ್ ಇರಬೇಕು. ಸೊ ಇವೆಲ್ಲ ಏನು ಮಾಡ್ಬೋದು, ಮೆಥಡ್ಸ್ ಆಫ್ ಟು ಓವರ್ಕಮ್ ದ ಬ್ಯಾರಿಯರ್ಸ್, ಬ್ಯಾರಿಯರ್ಸ್ ಯಾವ ಥರ ಓವರ್ಕಮ್ ಮಾಡ್ಬೋದು ಅಂತ. ಓಕೆ ಇವೆಲ್ಲ ಮತ್ತೆ ರಿಪೀಟ್ ಆಗಿದೆ, ಎನ್ವೈರ್ಮೆಂಟಲ್ ಬ್ಯಾರಿಯರ್ಸ್, ಪರ್ಸ್ನಲ್ ಬ್ಯಾರಿಯರ್ಸ್, ಓಕೆ ಯಾವ್ಯಾವ ಥರ ಇರುತ್ತೆ ಅಂತ. ದೆನ್ ಮಾಡರ್ನ್ ಮೆಥಡ್ಸ್ ಆಫ್ ಕಮ್ಯುನಿಕೇಷನ್, ಮಾಡರ್ನ್ ಮೆಥಡ್ಸ್ ಆಫ್ ಕಮ್ಯುನಿಕೇಷನ್ ನಿಮಗೆ ನಿನ್ನೆ ಹೇಳಿದ್ದೆ ನಾನು, ಕಂಪ್ಯೂಟರ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಮೀಡಿಯೇಟೆಡ್ ಕಮ್ಯುನಿಕೇಷನ್, ಓಕೆ ವಿಡಿಯೋ ಕಾನ್ಫರೆನ್ಸ್, ಸೋಷಿಯಲ್ ನೆಟ್ವರ್ಕಿಂಗ್, ಇಂಟರ್ನೆಟ್, ಇಮೇಲ್, ಇವೆಲ್ಲ ಮಾಡರ್ನ್ ಕಮ್ಯುನಿಕೇಷನ್ ಬರುತ್ತೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಚಾಯ್ಸ್ ಆಫ್ ದ ಕಮ್ಯುನಿಕೇಷನ್, ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ, ನಾವು ಯಾವ ಥರ ಕಮ್ಯುನಿಕೇಷನ್ ಮಾಡ್ತೀವಿ, ಯಾವ ಕಮ್ಯುನಿಕೇಷನ್ ಚಾನಲ್ ತಗೋತೀವಿ ಅನ್ನೋದು ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಸ್ಪೀಡ್ ಮೇಲೆ ಡಿಪೆಂಡ್ ಆಗಿ, ನಮ್ಗೆ ಎಷ್ಟು ಅರ್ಜೆಂಟಾಗಿ ರೀಚ್ ಆಗಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸೀಕ್ರೆಸಿ ಎಷ್ಟಿದೆ, ಆಮೇಲೆ ಡೆಸ್ಟಿನೇಷನ್ ಎಲ್ಲಿ ರೀಚ್ ಆಗಬೇಕು ಅನ್ನೋದ್ರ ಮೇಲೆ ಇದೆಲ್ಲ ಕಮ್ಯುನಿಕೇಷನ್ ಚಾಯ್ಸ್ ಡಿಪೆಂಡ್ ಆಗುತ್ತೆ. ಓಕೆ ನೆಕ್ಸ್ಟ್ ಮಾಡರ್ನ್ ಮೆಥಡ್ಸಲ್ಲಿ ಏನೇನು ಬರುತ್ತೆ, ಮಾಡರ್ನ್ ಮೆಥಡ್ಸ್ ಅಂದರೆ ಫುಲ್ ಇಯರ್ಸನ್ನೇ ನಾವು ಗ್ಲೋಬಲ್ ವಿಲೇಜ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಕಂಪ್ಯೂಟರ್ ಮೀಡಿಯೇಟರ್ ಕಮ್ಯುನಿಕೇಷನ್, ಯೂಸರ್ ಇಂಟರ್ಫೇಸ್, ಎನಾನಿಮಿಡಿಟಿ, ಸಿಂಕೋನಿಸಿಟಿ, ಮೀಡಿಯಾ ರಿಚ್ನೆಸ್, ಸೋಷಿಯಲ್ ಪ್ರೆಸೆನ್ಸ್, ವರ್ಚುವಲ್ ಕಮ್ಯುನಿಕೇಷನ್, ಗ್ರೇಟರ್ ಅಕೌಂಟಬಿಲಿಟಿ ಆಫ್ ದ ಎಂಪ್ಲಾಯೀಸ್, ಇನ್ಕ್ರೀಸಸ್ ದ ಅಕ್ಸೆಸಿಬಿಲಿಟಿ ಆ್ಯಂಡ್ ಶೇರಿಂಗ್. ಓಕೆ ಕಂಪ್ಯೂಟರ್ ಮೀಡಿಯೇಟರ್ ಕಮ್ಯುನಿಕೇಷನ್ಗಳು ಏನಿರುತ್ತೆ, ಯೂಸರ್ ಇಂಟರ್ಫೇಸ್ಗೆ ತಕ್ಕ ಹಾಗೆ ನಾವು ಕಮ್ಯುನಿಕೇಷನ್ ಮಾಡ್ತಾ ಇರ್ತೀವಿ. ಎನಾಮಿನಿಟಿ ಅಂದರೆ ವಿದೌಟ್ ಫೇಸ್ ಟು ಫೇಸ್ ಯಾವುದು ಇರಲ್ಲ, ಫೇಸ್ ಟು ಫೇಸ್ ಇರಲ್ಲ, ಆದ್ರೂ ಕೂಡ ಕಮ್ಯುನಿಕೇಷನ್ ಮಾಡ್ತೀವಿ ನಾವು. ಮತ್ತು ಸಿಂಕ್ರನ್ಸಿಟಿ ಅಂದರೆ ಡಿಲೇ ಮಾಡ್ತಿಲ್ಲ, ಸಿಕ್ಕಾಪಟ್ಟೆ ಫಾಸ್ಟಾಗಿ ಮೆಸೇಜ್ ಡೆಲಿವರ್ ಆಗುತ್ತೆ. ಮೀಡಿಯಾ ರಿಚ್ನೆಸ್, ಸೋಷಿಯಲ್ ಪ್ರೆಸೆನ್ಸ್, ವರ್ಚುವಲ್ ಕಮ್ಯುನಿಕೇಷನ್, ಗ್ರೇಟರ್ ಅಕೌಂಟಬಿಲಿಟಿ ಆಫ್ ಎಂಪ್ಲಾಯೀಸ್,
ಅಕ್ಸೆಸಿಬಿಲಿಟಿ ಚೆನ್ನಾಗಿರುತ್ತೆ, ಶೇರಿಂಗ್ ಮಾಡ್ಬೋದು. ಇವೆಲ್ಲ ಮಾಡರ್ನ್ ಮೆಥಡ್ಸ್ ಆಫ್ ಕಂಪ್ಯೂಟರ್ ಮೀಡಿಯೇಟರ್ ಕಮ್ಯುನಿಕೇಷನ್ದು ಅಡ್ವಾಂಟೇಜಸ್ ಅಂದ್ಕೊಳ್ಳಿ, ಅಥವಾ ಫೀಚರ್ಸ್ ಅಂದ್ಕೊಳ್ಳಿ. ಓಕೆ, ವಿಡಿಯೋ ಕಾನ್ಫರೆನ್ಸಿಂಗ್ ಇನ್ನೇ ಎಕ್ಸಾಂಪಲ್ ಕೂಡ ಕೇಳಿದ್ರು ವಿಡಿಯೋ ಕಾನ್ಫರೆನ್ಸಿಂಗ್ ಬಗ್ಗೆ. ವಿಡಿಯೋ ಕಾನ್ಫರೆನ್ಸಿಂಗ್ ಅಂದರೆ ಇಟ್ಸ್ ಅಫೋರ್ಡೆಬಲ್ ಟ್ರಾನ್ಸ್ಮಿಷನ್ ರೇಟ್, ಡಿಕ್ರೀಸಸ್ ದ ಕಾಸ್ಟ್ ಆಫ್ ಟ್ರಾವೆಲ್, ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಥ್ರೂ ದ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್. ಓಕೆ, ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಮಿಷನ್ ರೇಟ್ ಚೆನ್ನಾಗಿ ಮಾಡುತ್ತೆ, ಅಫೋರ್ಡೆಬಲ್ಲು, ಕಾಸ್ಟ್ ಆಫ್ ಟ್ರಾವೆಲನ್ನು ಕಡಿಮೆ ಮಾಡುತ್ತೆ. ಓಕೆ, ಆದರೆ ಇಲ್ಲಿ ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಇರಲ್ಲ, ಅಂದರೆ ಇನ್ ದ ಸೆನ್ಸ್ ಸ್ಕ್ರೀನಲ್ಲಿ ನೋಡ್ತಾ ಇರ್ತೀವಿ, ಬಿಕಾಸ್ ಆಫ್ ದ ಟೆಕ್ನಾಲಜಿಕಲ್ ಇದು ನಮಗೆ ಸರಿಯಾದ ಇಂಪ್ರೆಷನ್ಸು ಸಿಗ್ತಾ ಇರಲ್ಲ. ಓಕೆ, ವಿಡಿಯೋ ಕಾನ್ಫರೆನ್ಸಲ್ಲಿ ಇಟ್ಸ್ ಅ ಲೈನ್ ಆಫ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಥ್ರೂ ದ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್. ನೆಕ್ಸ್ಟ್, ಸೋಷಿಯಲ್ ನೆಟ್ವರ್ಕಿಂಗ್. ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಇಟ್ಸ್ ಅ ಈಸಿ ಆ್ಯಂಡ್ ಇಫೆಕ್ಟಿವ್ ಒನ್. ಓಕೆ, ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಏನೂ ಇರ್ಬೋದು, ನಿಮ್ಮದು ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಆಮೇಲೆ ಇದು ಟ್ವಿಟರ್ ಇರ್ಬೋದು, ಏನೂ ಇರ್ಬೋದು, ಇವೆಲ್ಲ ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಬರುತ್ತೆ. ಇಲ್ಲಿ ನೋಟ್ಸ್ ಮತ್ತು ಟೈಸ್ ಅಂತೀವಿ. ಯಾರಾದರೂ ನಿಮಗೆ ಸೆಲೆಬ್ರಿಟೀಸು ಒಂದು ಶುರು ಮಾಡಿದ್ರು ಅಂತಂದರೆ, ಒಂದು ಲಿಂಕನ್ನು ಶುರು ಮಾಡಿದ್ರೆ ಅದು ನೋಟ್ಸ್ ಅಂತ ಹೇಳ್ತೀವಿ. ನಾವು ಯಾರಾದರೂ ಆ ಲಿಂಕಿಗೆ ಜಾಯ್ನ್ ಆಗ್ತಾ ಹೋದರೆ ಅವಾಗ ಟೈಸ್ ಅಂತ ಹೇಳ್ತೀವಿ. ಓಕೆ, ಓಪನ್ ನೆಟ್ವರ್ಕ್ ಇರುತ್ತೆ, ಇನ್ಫಾರ್ಮಲ್ ಫ್ರೆಂಡ್ಲಿ ನೆಟ್ವರ್ಕ್ ಇರುತ್ತೆ, ಯೂತ್ ತುಂಬ ಇಷ್ಟಪಡ್ತಾರೆ ಇದನ್ನು. ಗೇಟೆಡ್ ಕಮ್ಯುನಿಟೀಸ್ ಇರುತ್ತೆ, ರಿಸ್ಟ್ರಿಕ್ಟಿವ್ ಆಗಿರುತ್ತೆ, ಟ್ರಸ್ಟೆಡ್ ಆಗಿರುತ್ತೆ. ಕೆಲವೊಂದು ಗೇಟೆಡ್ ಕಮ್ಯುನಿಟೀಸ್, ಗೇಟೆಡ್ ಸೋಷಿಯಲ್ ನೆಟ್ವರ್ಕ್ ಇರುತ್ತೆ, ಈಗ ಟೆಲಿಗ್ರಾಮಲ್ಲಿ ಎಲ್ಲರೂ ಜಾಯ್ನ್ ಆಗೋಕ್ಕಾಗಲ್ಲ, ರೈಟ್? ಆ ಒಂದು ಗ್ರೂಪ್ ಅಷ್ಟೇ ಜಾಯ್ನ್ ಆಗೋಕ್ಕಾಗುತ್ತೆ. ಸೊ ಇಟ್ಸ್ ಅ ಟ್ರಸ್ಟೆಡ್ ಒನ್ ಮತ್ತು ಗೇಟೆಡ್ ಅಂತ ಹೇಳ್ಬೋದು ಇದನ್ನು. ಆಮೇಲೆ ಪ್ರೈಮರಿ ನೆಟ್ವರ್ಕ್. ಪ್ರೈಮರಿ ನೆಟ್ವರ್ಕಲ್ಲಿ ಕ್ಲೋಸ್ ಫ್ರೆಂಡ್ಸ್ ಬರ್ತಾರೆ, ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಸೆಕೆಂಡ್ರಿ ನೆಟ್ವರ್ಕ್ಸಲ್ಲಿ ಬ್ರಾಡ್ಕೇಸ್, ಕ್ಲಾಸ್ಮೇಟ್ಸ್, ಸ್ಕೂಲ್ಮೇಟ್ಸ್, ಕಾಲೇಜಸ್ ಕೊಲೀಗ್ಸ್ ಏನಿರ್ತಾರೆ ಅವರೆಲ್ಲ ಬರ್ತಾರೆ. ಟರ್ಷರಿ ಇದರಲ್ಲಿ ನೆಟ್ವರ್ಕಲ್ಲಿ ಸ್ಟೇಜಸ್ಸಲ್ಲಿ ವೆಬ್ ನೆಟ್ವರ್ಕಿಂಗ್ ಬರುತ್ತೆ. ಇಲ್ಲಿ ನಮ್ಮ ಪರಿಚಯನೇ ಇರಲ್ಲ, ಬಟ್ ಥ್ರೂ ಟೆಲಿಗ್ರಾಮ್ ಇತ್ತೀಗ ತುಂಬ ಜನ, ನನಗೆ ಕೆಲವೊಬ್ಬರು ಫ್ರೆಂಡ್ಸ್ ಇದ್ದಾರೆ, ಕೆಲವೊಬ್ಬರು ತುಂಬ ಜನ ಅನ್ನೋನ್ ಪರ್ಸನ್ಸು ಕೂಡ ಇದ್ದಾರೆ. ಬಟ್ ಬಿಕಾಸ್ ಆಫ್ ಅವರ್ ಕಾಮನ್ MBA ಫ್ಯಾಕ್ಟರ್ ವಿ ಆರ್ ಜಾಯ್ನಿಂಗ್. ಆಮೇಲೆ ಈಗ ಜಾಯ್ನ್ ಆದಮೇಲೆ ಗೊತ್ತಾಗ್ತಾ ಹೋಗ್ತಾರೆ ಒಬ್ಬ ಪರ್ಸನ್ನು ಪರ್ಸನಾಲಿಟಿ. ಸೊ ಆವಾಗ ಅದು ಟರ್ಷರಿ ಸ್ಟೇಜಸ್ಸಲ್ಲಿ ಬರುತ್ತೆ ಸೋಷಿಯಲ್ ನೆಟ್ವರ್ಕಿಂಗ್. ಓಕೆ, ದೆನ್ ಅಡ್ವಾಂಟೇಜಸ್ ಆಫ್ ಸೋಷಿಯಲ್ ನೆಟ್ವರ್ಕಿಂಗ್. ಸೋಷಿಯಲ್ ನೆಟ್ವರ್ಕ್ಸಿಂಗಲ್ಲಿ ಅಡ್ವಾಂಟೇಜ್ ಅಂತ ಬಂದಾಗ ಬೇಸಿಕ್ ಹ್ಯೂಮನ್ ನೀಡ್ ಆಗುತ್ತೆ, ಇದಾಗುತ್ತೆ. ಏನು ಕನೆಕ್ಟ್ ಮಾಡೋದೇ ಬೇಸಿಕ್ ಹ್ಯೂಮನ್ ನೀಡ್ ಇರುತ್ತೆ. ಸೊ ಅದು ಇಲ್ಲಿ ಫುಲ್ಫಿಲ್ ಆಗುತ್ತೆ. ಟು ಶೇರ್ ಬೇಸಿಕ್ ಹ್ಯೂಮನ್ ನೀಡ್, ಇನ್ನೊಂದೇನು ಒಪಿನಿಯನ್ ಮತ್ತು ಎಕ್ಸ್ಪರ್ಟೈಸನ್ನು ಶೇರ್ ಮಾಡ್ಕೋಬೇಕು ಅಂತಿರುತ್ತೆ. ಒಂದು ಐಡೆಂಟಿಟಿ ಸಿಗುತ್ತೆ, ಲೋ ಕಾಸ್ಟ್ ಆಗಿರುತ್ತೆ, ಬಿಲ್ಡ್ಸ್ ಕ್ರೆಡಿಬಿಲಿಟಿ, ಕಾನ್ಫಿಡೆನ್ಸ್. ಓಕೆ, ಆಮೇಲೆ ಒಂದು ಪ್ರಾಡಕ್ಟನ್ನು ಸರ್ವಿಸನ್ನು ಇದು ಮಾಡೋಕ್ಕೆ, ಒಬ್ಬರಿಂದ ಒಬ್ರಿಗೆ ಸಪ್ಲೈ ಮಾಡೋಕ್ಕೆ, ಇವಕ್ಕೆಲ್ಲ ನಿಮಗೆ ಒಂದು ಕಾನ್ಫಿಡೆನ್ಸನ್ನು ಬಿಡಮಾರುತ್ತೆ, ಮತ್ತು ಕನೆಕ್ಷನ್ಸನ್ನು ಕೊಡುತ್ತೆ. ಓಕೆ, ಇಲ್ಲಿ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಸೋಷಿಯಲ್ ನೆಟ್ವರ್ಕಿಂಗ್ ಒಂದೇ ಕೂಡ ಕ್ವಶನ್ ಎಕ್ಸಾಮಲ್ಲಿ ಕೇಳ್ಬೋದು. ಇದ್ರ ಡಿಸ್ಅಡ್ವಾಂಟೇಜ್ ಅಂದರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಎಲ್ಲ ಸಲ ಪ್ರೊಡಕ್ಟಿವ್ ಆಗಿ ಯೂಸ್ ಆಗ್ತಾ ಇರಲ್ಲ. ಓಕೆ, ಈಸಿ ಟಾರ್ಗೆಟ್ ಫಾರ್ ಮಾರ್ಕೆಟರ್ಸ್, ಅನ್ಡಿಸೈರೇಬಲ್ ಸೋಷಿಯಲ್ ಇಂಟ್ರಾಕ್ಷನ್ಸ್ ಇರುತ್ತೆ, ಲ್ಯಾಕ್ ಆಫ್ ಎನಾಮಿಟಿ. ಇಲ್ಲಿ ಫೇಸ್ ಟು ಫೇಸ್ ಇಲ್ಲದೆ ಇರೋದ್ರಿಂದ ಕೆಲವೊಂದ್ಸಲ ಪ್ರಾಬ್ಲಮ್ ಆಗುತ್ತೆ, ಸ್ಕ್ಯಾಮ್ಸು, ಹರಾಸ್ಮೆಂಟು ಇವೆಲ್ಲ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೋಷಿಯಲ್ ನೆಟ್ವರ್ಕಿಂಗಲ್ಲಿ. ದೆನ್ ಇಂಟರ್ನೆಟ್ ಅಂತ ಬಂದಾಗ, ಇಂಟರ್ನೆಟ್ ಇಸ್ ಅ ಕಮ್ಯುನಿಕೇಷನ್ ಮಾಡ್ತೀವಿ ಇಂಟರ್ನೆಟ್ ಥ್ರೂ, ರೈಟ್? ಚಾಟ್, ಗ್ಲೋಬಲ್ ಫ್ರೆಂಡ್ಶಿಪ್, ಸ್ಪೀಡ್ ಆಗಿರುತ್ತೆ, ಗ್ಲೋಬಲ್ ವಿಲೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಇನ್ಫಾರ್ಮೇಷನನ್ನು ಚೇಂಜ್ ಮಾಡ್ಕೋತೀವಿ, ರಿಸೋರ್ಸಸ್ಸು, ನಮ್ಮ ಸ್ಟಡಿ ಮಟೀರಿಯಲ್ಸ್ ಇವೆಲ್ಲ ಫೈಂಡ್ ಮಾಡ್ತೀವಿ. ಎಂಟರ್ಟೈನ್ಮೆಂಟಿಗೆ ಯೂಸ್ ಮಾಡ್ತೀವಿ, ಮಲ್ಟಿಫೇಸ್ಡ್ ಇರ್ಬೋದು, ವೆಬ್ ಸರ್ಫಿಂಗ್ ಇರ್ಬೋದು, ಇವೆಲ್ಲ ಮಾಡ್ತೀವಿ. ಸರ್ವಿಸಸ್ ಇರ್ಬೋದು, ಆನ್ಲೈನ್ ಬ್ಯಾಂಕಿಂಗ್, ಜಾಬ್ ಸೀಕಿಂಗ್, ಪರ್ಚೇಸಿಂಗ್, ಟಿಕೆಟ್ ಬುಕ್ಕಿಂಗ್ ಎಲ್ಲ ಮಾಡ್ತೀವಿ. ಇಂಟ್ರ್ಯಾಕ್ಟಿವ್ ಸೆಷನ್ಸ್ ಇರ್ಬೋದು. ಟಾರ್ಗೆಟ್ ಸ್ಪೆಸಿಫಿಕ್ ಆಗಿ ನಾವೇನಾದರೂ ಮಾರ್ಕೆಟಿಂಗ್ ಮಾಡಿದ್ರೆ ಟಾರ್ಗೆಟ್ ಸ್ಪೆಸಿಫಿಕ್ ಆಗಿ ಮಾಡ್ಬೋದು. ಗ್ಲೋಬಲ್ ಆಡಿಯನ್ಸ್ ಇರ್ತಾರೆ. ಓಕೆ, ಸೊ ಇವೆಲ್ಲ ಇಂಟರ್ನೆಟ್ಟಲ್ಲಿ ಅಡ್ವಾಂಟೇಜಸ್ ಅಲ್ಲಿ ಬರುತ್ತೆ. ಆಮೇಲೆ ಇಮೇಲ್, ಇದು ಮಾಡರ್ನ್ ಕಮ್ಯುನಿಕೇಷನಲ್ಲಿ ಇಮೇಲ್ ಬರುತ್ತೆ, ಟಿವಿ, ರೇಡಿಯೋ, ನ್ಯೂಸ್ ಪೇಪರ್, ಮ್ಯಾಗ್ಝಿನ್ಸ್. ಓಕೆ, ಇಮೇಲ್ 1993 ಸ್ಟಾರ್ಟ್ ಆಯಿತು. ಎಕ್ಸ್ಚೇಂಜಿಂಗ್ ಆಫ್ ಡಿಜಿಟಲ್ ಮೆಸೇಜಸ್ ಫ್ರಮ್ ಒನ್ ಎಕ್ಸ್ಚೇಂಜಿಂಗ್ ಡಿಜಿಟಲ್ ಮೆಸೇಜಸ್ ಫ್ರಮ್ ಒನ್ ಪರ್ಸನ್ ಟು ಎನದರ್ ಪರ್ಸನ್. ಓಕೆ, ರಿಸಿಪಿಯೇಟ್ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಟಾರ್ಗೆಟ್ ಅ ವೆರಿ ಸ್ಪೆಸಿಫಿಕ್ ಆಡಿಯನ್ಸನ್ನು ಟಾರ್ಗೆಟ್ ಮಾಡ್ಬೋದು. ಕಾಸ್ಟ್ ಇಫೆಕ್ಟಿವ್ ಆಗಿರುತ್ತೆ, ಇಫೆಕ್ಟಿವ್ಸನ್ನು ಇವ್ಯಾಲ್ಯೂಯೇಟ್ ಮಾಡ್ಬೋದು. ರೀಡರ್ಸ್ ಆರ್ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್. ಓಕೆ, ಇಮೇಲಲ್ಲಿ ಅಂತ ಅಂದ್ಕೋತೀವಿ ನಾವು. ಸೊ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನಂದರೆ, ಡೋಂಟ್ ಲೈಕ್ ಅನ್ಸಾಲಿಸಿಟೆಡ್ ಆಫರ್ಸ್. ಈಗ ತುಂಬ ಜನ ಟೆಲಿಗ್ರಾಮ್ ಲಿಂಕ್ ಕಳಿಸಿದಾಗ ಅದು ಇಂಟ್ರೆಸ್ಟ್ ಇಲ್ಲ ಅಂದರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇರಲ್ಲ. ಓಕೆ, ಆಮೇಲೆ ಅದನ್ನು ಕೆಲವೊಬ್ಬರು ಓಪನ್ನೇ ಮಾಡ್ತಾ ಇರಲ್ಲ, ಇನ್ನು ಕೆಲವೊಬ್ಬರು ರಿಕ್ವೈರ್ಸ್ ಮೇಂಟೆನೆನ್ಸ್ ಮೇಲ್, ಮತ್ತು ಕೆಲವೊಬ್ಬರು ಎನ್ವೈರ್ಮೆಂಟಲ್ ಇಫೆಕ್ಟ್ ಗೋಸ್ಕರನೂ, ಇಂಪ್ಯಾಕ್ಟ್ಗೋಸ್ಕರನೂ ಇದು ಮಾಡ್ತಾರಲ್ಲ, ಇಮೇಲನ್ನು ಯೂಸ್ ಮಾಡ್ತಾರಲ್ಲ. ರಿಲೇಟಿವ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸಮ್ಟೈಮ್ಸ್. ಓಕೆ, ನಿಮ್ಮ ಹತ್ರ ಇಂಟರ್ನೆಟ್ ಇಲ್ಲ, ನೀವೆಲ್ಲ ಪ್ಯಾಕೇಜ್ ಬೈ ಮಾಡ್ತಿದ್ದೀನಿ, ಸಮ್ಟೈಮ್ಸ್ ಇದು ಎಕ್ಸ್ಪೆನ್ಸಿವ್ ಆಗಿ ಕೂಡ ಅನ್ಸಕ್ಕೆ ಶುರು ಆಗುತ್ತೆ.
ಓಕೆ ಇದು ಅನೋವಾ. ನೆಕ್ಸ್ಟ್ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ನಾನು, ಸಾರಿ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ, ಅನೋವಾದಲ್ಲಿ ಅನಾಲಿಸಿಸ್ ಆಫ್ ವೇರಿಯನ್ಸ್ ಬಗ್ಗೆ ಹೇಳಿದ್ದೆ. ಇದೊಂದು ಇಂಪಾರ್ಟೆಂಟ್ ಇದಿದೆ, ಇದನ್ನು ಕೇಳ್ಬೋದು ಅಂತ. ಇದೇನಂತಂದರೆ ಎರಡು ಗ್ರೂಪ್ ಅಥವಾ ಏನು ಥೀಮ್ ಇರುತ್ತೆ, ಕಂಪ್ಯಾರಿಷನ್ ಆಫ್ ಮೋರ್ ದ್ಯಾನ್ ಟೂ ಗ್ರೂಪ್ಸ್ ಎಟ್ ದ ಸೇಮ್ ಟೈಮ್ ಟು ಡಿಟರ್ಮಿನ್ ವೆದರ್ ರಿಲೇಷನ್ಶಿಪ್ ಎಕ್ಸಿಸ್ಟ್ ಬಿಟ್ವೀನ್ ದಮ್. ಎರಡು ಜನನ ಕಂಪೇರ್ ಮಾಡೋದು ಎಟ್ ದ ಸೇಮ್ ಟೈಮ್, ಅವ್ರ ನಡುವೆ ಏನಾದರೂ ರಿಲೇಷನ್ಶಿಪ್ ಇದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋದೆ. ಕಂಪ್ಯಾರಿಷನ್ ಆಫ್ ಮೋರ್ ದ್ಯಾನ್ ಟೂ ಗ್ರೂಪ್ಸ್ ಎಟ್ ದ ಸೇಮ್ ಟೈಮ್ ಟು ಡಿಟರ್ಮಿನ್ ವೆದರ್ ದ ರಿಲೇಷನ್ಶಿಪ್ ಎಕ್ಸಿಸ್ಟ್ ಬಿಟ್ವೀನ್ ದೆಮ್ ಅಂತ. ಇಫ್ ದೆರ್ ಇಸ್ ನೋ ಡಿಫ್ರೆನ್ಸ್ ಅಥವಾ ಒಂದೇ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್ ಅಂತಂದರೆ ಅದನ್ನು ನಲ್ ಹೈಪೋಥಿಸಿಸ್ ಅಂತ ಕರಿತೀವಿ. ಓಕೆ, ಇದರ ಅಸಂಪ್ಷನ್ಸ್ ಏನು ಮಾಡ್ತೀವಿ, ಅಬ್ಸರ್ವೇಷನ್ಸ್ ಆರ್ ಇಂಡಿಪೆಂಡೆಂಟ್, ಪೇರೆಂಟ್ ಪಾಪ್ಯುಲೇಷನ್ ಫ್ರಮ್ ವಿಚ್ ಅಬ್ಸರ್ವೇಷನ್ ಆಸ್ ಟೇಕನ್ ಆರ್ ನಾರ್ಮಲ್, ಎಲ್ಲ ನಾರ್ಮಲ್ ಇದೆ, ನಾವು ಪಾಪ್ಯುಲೇಷನ್ ಏನು ತೊಗೊಳ್ತೀವಿ ಸ್ಯಾಂಪ್ಲಿಂಗಿಗೆ ಅಂತ. ದೆನ್ ವೇರಿಯಸ್ ಟ್ರೀಟ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟಲ್ ಇಫೆಕ್ಟ್ಸ್ ಆರ್ ಎಡಿಟಿವ್ ಇನ್ ನೇಚರ್. ಓಕೆ, ಸೊ ಅನೋವಾ ಪವರ್ಫುಲ್ ಸ್ಟ್ಯಾಟಿಸ್ಟಿಕಲ್ ಟೂಲ್ ಫಾರ್ ಟೆಸ್ಟ್ ಆಫ್ ಸಿಗ್ನಿಫಿಕೆನ್ಸ್. ಅನೋವಾ ಬೈ ಆರ್ ಎ ಫಿಶರ್ 1920s ಡೀಲ್ ವಿತ್ ದ ಪ್ರಾಬ್ಲಮ್ಸ್ ಇನ್ ಅನಾಲಿಸಿಸ್ ಆಫ್ ಎಗ್ರಾನಾಮಿಕಲ್ ಡೇಟಾ. ಓಕೆ, ಸಪ್ರೇಷನ್ ಆಫ್ ಎಗ್ರಾನಾಮಿಕಲ್ ಅಂತಂದರೆ ನಿಮ್ಮ ಅಗ್ರಿಕಲ್ಚರಲ್ ಇದಾಗಿ ಕೃಷಿಗೆ ಸಂಬಂಧಪಟ್ಟಾಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದಿದ್ದನ್ನು. ಓಕೆ, ದೆನ್ ಸಪ್ರೇಷನ್ ಆಫ್ ವೇರಿಯನ್ಸ್ ಅಕ್ಸೆಸಿಬಲ್ ಟು ಒನ್ ಗ್ರೂಪ್ ಆಫ್ ಕಾಸ್ ಫ್ರಾಮ್ ದ ವೇರಿಯನ್ಸ್ ಅಕ್ಸೆಸಿಬಲ್ ಟು ಅಸೆಸಿಬಲ್ ಟು ಅದರ್ ಗ್ರೂಪ್. ಓಕೆ, ಇದರಲ್ಲಿ ಇದನ್ನು ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಈ ಡೆಫಿನೇಷನ್ ಅಂತ ನಾನು ಇದನ್ನು ತೊಗೊಂಡಿದ್ದು. ವೇರ್ ವಿ ಆರ್ ಗೋಯಿಂಗ್ ಟು ಕಂಪೇರ್ ಆಫ್ ಮೋರ್ ದ್ಯಾನ್ ಟೂ ಗ್ರೂಪ್ಸ್ ಎಟ್ ದ ಸೇಮ್ ಟೈಮ್ ಟು ಡಿಟರ್ಮಿನ್ ವೆದರ್ ರಿಲೇಷನ್ಶಿಪ್ ಎಕ್ಸಿಸ್ಟ್ ಬಿಟ್ವೀನ್ ದೆನ್, ಅವ್ರ ನಡುವೆ ರಿಲೇಷನ್ಶಿಪ್ ಇದೆಯೋ ಇಲ್ಲವೋ ಅನ್ನೋದೇ ಫೈಂಡ್ ಮಾಡೋದೇ ಅನೋವಾ ಟೆಸ್ಟ್. ಓಕೆ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮಾಡ್ಯೂಲ್ 2 ಅಥವಾ ಮಾಡ್ಯೂಲ್ 3 ತೊಗೊಳ್ಳೋಣ. ಸೊ ಇಲ್ಲಿ ತನಕ ಮಾಡ್ಯೂಲ್ 1 ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ.